ಹಲೋ, ಹಾಯ್, ನಮಸ್ಕಾರ. ಮಿಸ್ಟರ್ ಕೂಲ್ ಕನ್ನಡ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಕಾರ್ಟೂನ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವೀಗ ನೋಡ್ತಿರೋವಂಥ ಕಾರ್ಟೂನ್ ವೀಡಿಯೋ ಇದನ್ನು ಹೇಗೆ ಮಾಡೋದು, ಹೇಗೆ ಅಪ್ಲೋಡ್ ಮಾಡೋದು, ಯಾವ ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡೋದು, ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಈಗ ವಿಡಿಯೋ ಒಳಗಡೆ ಹೋಗೋಣ. ಹೇಗೆ ಮಾಡೋದು, ಹೇಗೆ ಒಂದೊಂದು ಸ್ಟೆಪ್ಪು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಇರುತ್ತಲ್ಲ, ಜಸ್ಟ್ ಪ್ಲೇಸ್ಟೋರ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಅಪ್ಲಿಕೇಶನಲ್ಲಿ ಹಾಂ, ಪ್ಲಾಟಗಾನ್ ಸ್ಟೋರಿ ಅಂತ ಇದೆ ನೋಡಿ. ನೀವು ಪ್ಲಾಟಗಾನ್ ಸ್ಟೋರಿ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಸೊ ಅದನ್ನು ಜಸ್ಟು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಓಪನ್ ಅಂತ ತೋರಿಸ್ತಾ ಇದೆ. ನೀವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಸ್ಟಾಲ್ ಅಂತ ಬರುತ್ತೆ. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ಈ ಅಪ್ಲಿಕೇಶನು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ, ಸೊ ಇಲ್ಲಿ ಕಾಣಿಸಿದೆಯಲ್ಲ ಪ್ಲಾಟಗಾನ್ ಅಂತ. ಸೊ ಈ ಥರ ಕಾಣುತ್ತೆ ಐಕಾನ್. ಸೊ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದೆ. ಸೊ ಈ ರೀತಿ ಕಾಣುತ್ತೆ ನಿಮಗೆ ಓಪನ್ ಆಗಬೇಕಾದ ಅಪ್ಲಿಕೇಶನು. ಇನ್ಸ್ಟಾಲಿಂಗ್ ಅಂತ ತೋರಿಸ್ತಾ ಇದೆ. ಸೊ ಸ್ವಲ್ಪ ಈ ಥರ ಕ್ಯಾರೆಕ್ಟರ್ ಬೇಕು, ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕು. ಸೊ ಓಪನ್ ಆಯ್ತಿದು. ಸೊ ಓಪನ್ ಆಗಿದ ತಕ್ಷಣ ನೀವು ಮೇಲುಗಡೆ ನೋಡ್ತಾ ಇರ್ಬೋದು, ಕ್ರಿಯೇಟ್ ವೀಡಿಯೋ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸೊ ಜಸ್ಟ್ ಕ್ರಿಯೇಟ್ ವೀಡಿಯೋ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಓಪನ್ ಆಯಿತು. ಸೊ ಇಲ್ಲಿ ಓಪನ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ರೆಸ್ಟೋರೆಂಟ್ ನೋ ಎಕ್ಸ್ಟ್ರಾ ನೋ ಆ್ಯಕ್ಟರ್ ಅಂತ ಬರ್ತಾ ಇದೆಯಲ್ಲ, ಅಲ್ಲಿ ರೆಸ್ಟೋರೆಂಟ್ ಹತ್ರ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕು ಅಂತ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಫ್ರೀ ಬ್ಯಾಕ್ಡ್ರಾಪ್ ಫ್ಯಾಂಟಸಿ ಅಂತ ಎಲ್ಲ. ಸೊ ಜಸ್ಟ್ ಫ್ರೀ ಇರೋವಂಥ ಬ್ಯಾಕ್ಗ್ರೌಂಡ್ಸ್ಗೆ ನಿಮಗೆ ಫ್ರೀ ಆಗುತ್ತೆ. ಸೊ ಬೇರೆದಕ್ಕೆಲ್ಲ ನೀವು ಜಸ್ಟ್ ಪೇ ಮಾಡಬೇಕಾಗುತ್ತೆ, ಅದನ್ನೆಲ್ಲ ತೊಗೊಳ್ಬೇಕು ಅಂದರೆ ಬ್ಯಾಕ್ಗ್ರೌಂಡ್ಸು ನೀವು ಪೇ ಮಾಡಿ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ನಾವು ಜಸ್ಟ್ ಫ್ರೀ ಅಂತ ನೋಡೋಣ, ಫ್ರೀ ಇರೋದನ್ನ ಮತ್ತೆ ತೊಗೊಳೋಣ ಫಸ್ಟ್ ಬ್ಯಾಕ್ಗ್ರೌಂಡು. ಸೊ ನಾನು ಇವಾಗ ನೋಡಬೇಕಾಗಿರೋದು ನೋಡೋಣ ಯಾವ ಚೆನ್ನಾಗಿದೆ ಅಂತ. ಹಾಂ ನೋಡಿ, ಕಂಪ್ಯೂಟರ್ ಅಂತ ಇದೆಯಲ್ಲ, ಆ ಕಂಪ್ಯೂಟರ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡ್ ಕಂಪ್ಯೂಟರ್ ಹತ್ರ ಕೂತ್ಕೊಂಡು ಮಾತಾಡೋ ರೀತಿ ಬರುತ್ತೆ. ಓಕೆ, ಸೊ ಬ್ಯಾಕ್ಗ್ರೌಂಡ್ ಆಯಿತು ಇವಾಗ. ಸೊ ನೋ ಆ್ಯಕ್ಟರ್ ಅಂತ ಇದೆಯಲ್ಲ, ಅಲ್ಲಿ ಜಸ್ಟ್ ನೋ ಆ್ಯಕ್ಟರ್ ಹತ್ರ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಗೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನೋಡಿ ಇದೆಲ್ಲ ಆಲ್ರೆಡಿ ರೆಡಿಮೇಡ್ ಇದೆ. ನೀವೇ ಓನಾಗಿರೋಂಥ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಬೇಕು ಅಂದರೆ ಕ್ರಿಯೇಟ್ ಕ್ಯಾರೆಕ್ಟರ್ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಯಾರೆಕ್ಟರ್ ಹತ್ರ ನೋಡಿ, ಮೇಲ್ ಫೀಮೇಲಾ ಅಂತ ಕೇಳುತ್ತೆ. ಜಸ್ಟ್ ಮೇಲ್ ಅಂತ ಕ್ಲಿಕ್ ಮಾಡಿ, ಜಸ್ಟ್ ಮೇಲ್ ಅಂತ ಕ್ಲಿಕ್ ಮಾಡಿ. ಹಾಂ ಹೆಡ್ಡು, ಸೊ ಹೆಡ್ ಯಾವ ಶೇಪಲ್ಲಿ ಇರಬೇಕು ಅಂತ ಫಸ್ಟು ಸೆಲೆಕ್ಟ್ ಮಾಡಿ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಶೇಪ್ಸ್ ಇದೆ ಹೆಡ್ಡು. ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡೋಣ ನಾವು. ಓಕೆ, ಸೊ ಫಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಯಾವ ಥರ ಸ್ಕಿನ್ ಕಲರ್ ಇರಬೇಕು ಅಂತ ತೋರಿಸ್ತದೆ. ಸೊ ಫಾರ್ ಎಕ್ಸಾಂಪಲ್ ಈ ಥರ ಬೇಕಾ ಕಲರು, ಈ ಥರ ಬೇಕಾ ಡಾರ್ಕ್ಸ್ ಡಾರ್ಕ್ ಬ್ರೌನ್ ಬೇಕಾ ಆ ಥರ ಇದೆ. ಸೊ ನಾವು ಮೀಡಿಯಮ್ ಬ್ರೌನ್ ತೊಗೊಳ್ಳೋಣ. ನೆಕ್ಸ್ಟು ಇಲ್ಲಿ ನಿಮಗೆ ಹೇರ್ ಇದೆ. ಸೊ ಹೇರ್ ಯಾವ ಥರ ಹೇರ್ ಸ್ಟೈಲ್ ಇರಬೇಕು ಅಂತ. ಸೊ ಯಾವ ಥರ ಹೇರ್ ಸ್ಟೈಲ್ ಬೇಕು ಪ್ಲಸ್ ನಿಮಗೆ ಯಾವ ಥರ ಕಲರ್ ಇರಬೇಕು ಅಂತಲೂ ಮಾಡ್ಕೋಬೋದು. ಸೊ ನಾನು ಇದು ತೊಗೊಳ್ತೀನಿ. ಸೊ ಇದನ್ನು ತೊಗೊಂಡು ಬ್ಲ್ಯಾಕ್ ಬೇಕಾ, ಬ್ರೌನ್ ಬೇಕಾ, ಗ್ರೇ ಬೇಕಾ, ವೈಟ್ ಬೇಕಾ, ಗೋಲ್ಡನ್ ಬೇಕಾ ಆ ಥರ ತೋರಿಸ್ತದೆ. ನಾನು ಲೈಟ್ ಬ್ಲ್ಯಾಕ್ ತೊಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮುಸ್ತಾಕ್ ಅಂದರೆ ಮೀಸೆ. ಸೊ ಯಾವ ಥರ ಮೀಸೆ ಬೇಕು, ಇದು ನೋಡಿ ಹಳೆ ಕಾಲದ್ದು ಮೀಸೆ, ಇದು ಬಂದುಬಿಟ್ಟು ಲೇಟೆಸ್ಟು, ಯಾವ ಥರ ಬೇಕೋ ಆ ಥರ ಮೀಸೆ ಸೆಲೆಕ್ಟ್ ಮಾಡ್ಕೊಬೋದು. ಸೊ ನೋಡಿ, ಸೊ ಈ ಕ್ಯಾರೆಕ್ಟರ್ಗೆ ನನಗೆ ಯಾವ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಮೋಸ್ಟ್ಲಿ ಇದು ಚೆನ್ನಾಗಿ ಕಾಣುತ್ತೆ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಣ್ಣು. ಸೊ ಈ ಕಣ್ಣುಗಳು ಯಾವ ಥರ, ಬ್ರೌನ್ ಬೇಕಾ, ಬ್ಲ್ಯಾಕ್ ಬೇಕಾ? ಸೊ ಇವನಿಗೆ ಗ್ಲಾಸ್ ಹಾಕೊಂಡ್ಬಿಟ್ಟಿದ್ದೇನೆ ಆಲ್ರೆಡಿ. ಶಿಟ್ ಗಳ
ಗ್ಲಾಸ್ ತೆಗಿಯೋಕ್ಕಾಗುತ್ತಾ ನೋಡ್ತಾ ಇದ್ದೇನೆ. ಫಸ್ಟು ಗ್ಲಾಸ್ ತೆಗೆದ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಹಾಂ, ಸೊ ಇವಾಗ ಹೋದರೆ ಕಣ್ಣು ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬ್ರೌನ್ ಐ ಬೇಕಾ, ಬ್ಲೂ ಐ ಬೇಕಾ, ಗ್ರೀನ್ ಐ ಬೇಕಾ, ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಕನ್ನಡಕನೂ ಸಿಗುತ್ತೆ, ಯಾವ ಥರ ಕನ್ನಡಕ ಹಾಕೊಂಡು ಚೆನ್ನಾಗಿ ಕಾಣುತ್ತೆ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಯಾವ್ದು ಹಾಕೋಣ? ಸೊ ಯಾವುದೋ ಒಂದು ಹಾಕಿರ್ತೀನಿ ಸದ್ಯಕ್ಕೆ. ಓಕೆ, ಹಾಂ, ಸೊ ಈ ಥರ ಸೆಲೆಕ್ಟ್ ಮಾಡಿ ನೀವು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬಂದರೆ ನಿಮಗೆ ಡ್ರೆಸ್ಸಸ್ಸು ಯಾವ ಥರ ಶೇಡ್ ಬೇಕು, ಯಾವ ಥರ ಕಲರ್ ಬೇಕು, ಯಾವ ಥರದ್ದು ಬೇಕು ಅಂತಾರೆ ಎಲ್ಲ ನಾವು ಆ್ಯಡ್ ಮಾಡ್ಕೊಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಬೇಕೋ ಆ ಥರ ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ರೆಡಿ ಆಗಿರುತ್ತೆ. ಓಕೆ, ಫೈನ್. ಸೊ ಇವಾಗ ನಾವು ಆಲ್ರೆಡಿ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೋಡೋಣ, ನೋಡಿ ನಮ್ಮದೊಂದು ಕ್ಯಾರೆಕ್ಟರ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಹೆಸರು ಬಂದ್ಬಿಟ್ಟು ಫ್ರೆಡ್ ಅಂತ, ಆಲ್ರೆಡಿ ಫ್ರೆಡ್ ಅಂತ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇದಕ್ಕೆ ಹೋಗೋಣ. ನೋಡಿ, ನಾವು ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರ್ ಆಲ್ರೆಡಿ ಬಂದಿದ್ದಲ್ಲ, ಸೊ ಫ್ರೆಡ್ ಅಂತ. ಸೊ ಈಗ ಅವ್ನು ಎಲ್ಲಿ ಕುತ್ಕೊಳ್ಬೇಕು? ಈಗ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಇದೆ, ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೀವಿ, ಸೊ ಬಿಹೈಂಡ್ ದ ಚೇರ್ ಇದೆ. ಸೊ ನಿಮಗೆ ಅವನು ಚೇರ್ ಮೇಲೆ ಕುತ್ಕೊಳ್ಬೇಕು ಅಂದರೆ ಸಿಟ್ಟಿಂಗ್ ಆನ್ ದ ಚೇರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಚೇರ್ ಮೇಲೆ ಕುತ್ಕೊಂಡಿರೋ ಥರ ಬರುತ್ತೆ. ಅಥವಾ ಬಿಹೈಂಡ್ ಅಂದರೆ ಬಿಹೈಂಡ್ ದ ಚೇರ್ ನಿಂತ್ಕೊಂಡಿರೋ ಥರ ಬರುತ್ತೆ. ಫೈನ್, ಇವಾಗ ನಾವು ಚೇರ್ ಮೇಲೆ ಕೂರಿಸ್ತೀನಿ. ಸೊ ಚೇರ್ ಮೇಲೆ ಕುತ್ಕೊಂಡಿದ್ದಾನೆ. ಇವಾಗ ನೆಕ್ಸ್ಟ್ ಮಾತಾಡಬೇಕು ಅವನು. ಸೊ ಮಾತಾಡಬೇಕು, ಮಾತಾಡೋದು ಹೇಗೆ ಅಂದರೆ ಇಲ್ಲಿ ನಿಮಗೆ ಚ್ಯಾಟ್ ಅನ್ನೋ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ನೋಡಿ, ಚ್ಯಾಟ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೈಕ್ ಥರ ಕಾಣಿಸ್ತಿದೆಯಲ್ಲ, ಸೊ ಆ ಮೈಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೈಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮೈಕು ಮತ್ತು ರೈಟ್ ಆರೋ ಕಾಣಿಸುತ್ತೆ. ನೀವು ಜಸ್ಟ್ ಮೈಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೇಳ್ತೀನಿ ನೋಡಿ. ಹಲೋ, ಹಾಯ್, ನಮಸ್ಕಾರ, ಮಿಸ್ಟರ್ ಕುಲ್ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರೂ ನೋಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿ ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಅದು ಆಲ್ರೆಡಿ ಸೇವ್ ಆಗಿರುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಅದು ಹೇಗೆ ಕ್ರಿಯೇಟ್ ಆಗಿದೆ ಅಂತ. ಹಲೋ, ಹಾಯ್, ನಮಸ್ಕಾರ, ಮಿಸ್ಟರ್ ಕುಲ್ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರೂ ನೋಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಹೇಗೆ ಕ್ರಿಯೇಟ್ ಆಯಿತು ಅಂತ. ಸೊ ಇದಿಷ್ಟು ಕ್ರಿಯೇಟ್ ಆಗಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಆ್ಯರೋ ಮಾರ್ಕು, ಅದನ್ನು ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ವಿಡಿಯೋ ಅಂತ ಬರುತ್ತೆ. ಆ ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ವಿತ್ ಸಬ್ಟೈಟಲ್ಸ್, ಎಕ್ಸ್ಪೋರ್ಟ್ ವಿತ್ ವಿತೌಟ್ ಸಬ್ಟೈಟಲ್ಸ್ ಅಂತ ಬರುತ್ತೆ. ಇನ್ನು ಎಕ್ಸ್ಪೋರ್ಟ್ ವಿತ್ ಸಬ್ಟೈಟಲ್ಸ್ ಅಂತ ಬಂದರೆ ನೀವು ಮಾತಾಡಿರೋದೆಲ್ಲ ಸಬ್ಟೈಟಲ್ ಆಗಿ ಬಂದು ಅಪ್ಲೋಡ್ ಆಗುತ್ತೆ. ಎಕ್ಸ್ಪೋರ್ಟ್ ವಿತೌಟ್ ಸಬ್ಟೈಟಲ್ ಅಂದರೆ ಸಬ್ಟೈಟಲ್ ಇಲ್ಲದೆ ಅಪ್ಲೋಡ್ ಆಗುತ್ತೆ. ಓಕೆ, ನಾನು ವಿತೌಟ್ ಸಬ್ಟೈಟಲ್ ಅಂತ ಕೊಡ್ತೀನಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ಬಂದು ಸೇವ್ ಆಗುತ್ತೆ ವಿಡಿಯೋ. ಓಕೆನಾ? ಸೊ ಇದು ಒಂದು ಕಾರ್ಟೂನ್ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋ ಅನ್ನೋ ಮಾಹಿತಿ. ಸೊ ಹಾಂ, ಹಾಗೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ನಿಮಗೆ ನ್ಯೂಟ್ರಲ್ ಇಲ್ಲಿ ಬಂದರೆ ನಿಮಗೆ ಆ ಕಾರ್ಟೂನ್ ಯಾವ್ಯಾವ ಥರ ಎಮೋಷನ್ಸ್ ಮಾಡಬೇಕು ಅಂತ ಇದ್ದರೆ ನಿಮ್ಗೆ ಇದರಲ್ಲಿ ಇದೆ ನೋಡಿ. ಫಾರ್ ಎಕ್ಸಾಂಪಲ್, ಶೈ ನಾಚಿಕೆ ಪಟ್ಕೊಳ್ಳೋ ಥರ ಕಾರ್ಟೂನ್ ಮಾಡಬೇಕು ಅಂದರೆ, ಅಥವಾ ಸೀಸಿಂಗ್ ಮಾಡಬೇಕು ಅಂದರೆ, ಅಥವಾ ಸ್ಯಾಡ್ ಅಂತ ಇದೆ, ರಿಲೀವ್ಡ್ ಅಂತ ಇದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ, ಒಂದು ಸರ್ಪ್ರೈಸ್ಡ್ ಅಂತ ಇದೆಲ್ಲ, ಸರ್ಪ್ರೈಸ್ ಆದಾಗ ಆ ಕಾರ್ಟೂನ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ. ಸರ್ಪ್ರೈಸ್ಡ್ ಹಾಕಿದ್ದೀನಿ. ಹಲೋ, ಹಾಯ್, ನಮಸ್ಕಾರ, ಮಿಸ್ಟರ್ ಕುಲ್. ಹಲೋ, ಹಾಯ್, ನಮಸ್ಕಾರ, ಮಿಸ್ಟರ್ ಕುಲ್ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರೂ ನೋಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವಾಗ ಇನ್ನೊಂದು ಎಮೋಷನ್ ಹಾಕ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಯಾವ್ದು ಕಣ, ಥ್ಯಾಂಕ್ ಯು ಅನ್ನೋದು ಹಾಕ್ತೀನಿ ನೋಡಿ. ಥ್ಯಾಂಕ್ ಯು ಅಂತ ಹಾಕಿದಾಗ ಅದ್ರ ಎಮೋಷನ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಹಲೋ, ಹಾಯ್, ನಮಸ್ಕಾರ, ಮಿಸ್ಟರ್ ಕುಲ್ ಕನ್ನಡ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ.
ನಿಮ್ಮೆಲ್ಲರೂ ನೋಡಿ ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋ ಲೈ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ ಹೇಗಿದೆ ಅಂತ. ಸೊ ಇದೊಂದು ಹೇಗೆ ಮಾತಾಡೋದು, ಹೇಗೆ ಕಾರ್ಟೂನ್ ಕ್ರಿಯೇಟ್ ಮಾಡೋದು ಅಂತ ಒಂದು ಚಿಕ್ಕ ಮಾಹಿತಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.